ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಡೆಫಿ ಅನ್ನೋ ಒಂದು ಟ್ರೇಡಿಂಗ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್. ಈ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮಲ್ಲಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಅರ್ನಿಂಗನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ. ನೀವು ಹಾಕಿಕೊಂಡಿರ್ತಕ್ಕಂಥ, ನೀವು ಹಾಕಿರುವ ಬಂಡವಾಳಕ್ಕೆ 6% 6%ನಲ್ಲಿ ನಿಮಗೆ ಆದಾಯವನ್ನು ಈ ಕಂಪನಿಯವರು ಕೊಡ್ತಾರೆ, ಡೆಫಿ ಪ್ಲಾಟ್ಫಾರ್ಮ್ನವರು. ಇದು ಬಂದು ರೋಬೋ ಟ್ರೇಡಿಂಗು, ಜಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಾವು ವಿತಿನ್ ಸೆಕೆಂಡ್ನಲ್ಲಿ ನಾವು ಹಣವನ್ನು ಗಳಿಸಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮು, ನಿಮ್ಮ ಹಣಕ್ಕೆ ನಿಮಗಂತೂ ಮೋಸವಿಲ್ಲವೆಂದೇ ಹೇಳಬಹುದು. ಪ್ರತಿಯೊಂದು ವಿಷಯದಲ್ಲಿ ನಾವು ಅಡ್ವಾನ್ಸಾಗಿ ಬೇರೆ ಬೇರೆ ಕಂಪ್ನಿಗಳನ್ನ ಬಗ್ಗೆ ಹೇಳ್ತಾ ಇರ್ತೇವೆ. ನೀವು ನಿಮ್ಮ ನಂಬಿಕೆ ಮೇಲೆ, ನಿಮ್ಮ ಧೈರ್ಯದ ಮೇಲೆ ಬಂಡವಾಳವನ್ನು ಹಾಕಿ, ಯಾರು ಯಾವುದೇ ಒತ್ತಡದಿಂದ ನೀವು ಹಣವನ್ನು ಹಾಕಬೇಡಿ. ಮೊದಲು ನಿಮ್ಮ ಹಣ ನೀವು ಹಾಕಿ ಆ ಒಂದು ಹಣವನ್ನು ನೀವು ಹಿಂಪಡೆಯುವ ಕೆಲಸ ಮಾಡಿ. ಅಂದರೆ ಅವರ ಕಡೆಯಿಂದ, ಕಂಪನಿಯಿಂದ ನಿಮ್ಮ ಹಣ ನಿಮಗೆ ವಾಪಸ್ ಬರಲಿ ಅಂದರೆ ಅಷ್ಟು ಹಣ ಬಂದ ಮೇಲೆ ನೆಕ್ಸ್ಟು ಲಾಭಕ್ಕಾಗಿ ನೀವು ಅದರಲ್ಲಿ ಬಿಟ್ಕೊಂಡು ಹಣವನ್ನು ಗಳಿಸುವ ಕೆಲಸ ಮಾಡಿ. ಕಡಿಮೆ ಅಮೌಂಟನ್ನು ಹಾಕಿ ಹೆಚ್ಚು ಹೆಚ್ಚು ಆದಾಯವನ್ನು ಪಡಿತಕ್ಕಂಥ ಕೆಲಸ ಮಾಡಿ. ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಬೇಡ. ಸಾಕಷ್ಟು ಜನರು ಇದರಲ್ಲಿ ಬಂಡವಾಳನ ಹಾಕಿ ಇದರಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೇಳಿದರೆ, ಯಾರಿಗೂ ಒತ್ತಾಯ ಬೇಡ, ಯಾರಿಗೂ ಒತ್ತಡ ಹಾಕೋದು ಬೇಡ. ಇದರಲ್ಲಿ ಹಣ ಬರ್ತಾ ಇದೆ, ನಿಜ, ಅದು ಮಾತ್ರ ಗ್ಯಾರಂಟಿ ಇದೆ. ನಮಗೂ ಇದರಲ್ಲಿ ಹಣ ಸಂಪಾದನೆ ಮಾಡಿದ್ವಿ, ಎಷ್ಟು ಹಣ ಸಂಪಾದನೆ ಮಾಡಿದ್ವಿ ಅಂತಲೂ ಹೇಳ್ತೇನೆ. ಈಗ ಎಷ್ಟು ಹಣ ಬಂದಿದೆ ಅಂತಲೂ ಹೇಳ್ತೇನೆ. ಈ ಒಂದು ಡೆಫಿ ಪ್ಲಾಟ್ಫಾರ್ಮಲ್ಲಿ ನಾನು ಒಂದು ಡೆಫಿ ಪ್ಲಾಟ್ಫಾರ್ಮ್ನಲ್ಲಿ ಈಗ ಒಂದು ಲಾಗಿನ್ ಆಗ್ತಾ ಇದ್ದೇನೆ. ಲಾಗಿನ್ ಆದ ತಕ್ಷಣ ನಮಗೆ ಅಮೌಂಟು ಎಷ್ಟು ಬರುತ್ತೆ, ಎಷ್ಟು ನಮಗೆ ಇವು ಈ ದಿನ ಬಂದಿದ್ದು ಎಷ್ಟು, ಮತ್ತು ಸ್ಯಾಲ್ರಿ ಎಷ್ಟು ಬರ್ತಾ ಇದೆ, ನಾವು ಹೇಗೆ ಟ್ರೇಡಿಂಗ್ ಮಾಡಬೇಕು, ಯಾವ ಸಿಗ್ನಲ್ ಕೊಟ್ಟಿರ್ತಾನೆ, ಅದು ಹೇಗೆ ನಾವು ಜಾಯ್ನ್ ಆಗೋದು, ಎಲ್ಲವುದು ರೀಚಾರ್ಜ್ ಮಾಡ್ಕೊಳ್ಳೋದು ನಾನು ತೋರಿಸ್ತೇನೆ ನೋಡಿ. ಫ್ರೆಂಡ್ಸ್, ನಾನೀಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಆಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾನು ಲಾಗಿನ್ ಆಗ್ತಾ ಇದ್ದೇನೆ. ಓಕೆ, ಈಗ ಲಾಗಿನ್ ಆಗಿದ್ದೇನೆ. ಲಾಗಿನ್ ಆದ ತಕ್ಷಣ ಕನ್ಫರ್ಮ್ ಹೊಡೆದೆ. ಇಲ್ಲಿ ರೀಚಾರ್ಜ್ ಅಂತ ಇದೆ, ಆದಮೇಲೆ ವಿತ್ ಡ್ರಾ ಇದೆ, ಸರ್ವಿಸ್ ಇದೆ, ಅಫಿಷಿಯಲ್ ಚಾನಲ್ ಇದೆ. ಓಕೆ, ನಿಮ್ಮ ರೆಫ್ರಲ್ ಲಿಂಕ್, ಇನ್ವೈಟ್ ಫ್ರೆಂಡ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಫ್ರಲ್ ಲಿಂಕ್ ಇದೆ. ಡೌನ್ಲೋಡ್ ಆ್ಯಪ್, ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ಹೋಮ್ ಇದೆ, ಕೆಳಗಡೆ ಮಾರ್ಕೆಟ್ ಇದೆ, ಕೆಳಗಡೆ ಟೀಮ್ ಇದೆ, ಅಸೆಟ್ ಇದೆ, ಮೈ ಇದೆ. ಓಕೆ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಓಕೆ, ಈಗ ಜಸ್ಟ್ ಹೋಮಿಗೆ ಬರ್ತೇನೆ. ಹೋಮ್ನಲ್ಲಿ ಇಲ್ಲಿ ಅಫಿಷಿಯಲ್ ಚಾನಲ್ ಅಂತ ಇದೆ, ಅಫಿಷಿಯಲ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವತ್ತು ಈ ದಿನ ಸಿಗ್ನಲ್ ಯಾವುದು ಬಂದಿದೆ ಅಂತೇಳಿ ನಾವು ನೋಡೋಣ. ಅದನ್ನು ನಾವು ಕರೆಕ್ಟಾಗಿ ನಾವು ಮಾರ್ಕೆಟ್ನಲ್ಲಿ ಹೋಗಿ ಟ್ರೇಡಿಂಗ್ ಮಾಡಬೇಕು. ಜಸ್ಟ್ ಒಂದು ಕ್ಲಿಕ್ ಇರುತ್ತೆ. ಓಕೆ, ಅಫಿಷಿಯಲ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಅಫಿಷಿಯಲ್ ಚಾನಲ್ ETH ಅಂತ ಬಂದಿದೆ ಈ ದಿನದ್ದು ETH. ಓಕೆ, ಇನ್ನೊಮ್ಮೆ ನೋಡೋಣ. ಸಾರಿ, ಈ ದಿನ XMR ಅಂತ ಬಂದಿದೆ, XMR. ಓಕೆ, XMRನ ಈಗ ಜಸ್ಟ್ ನಾವು ನೋಡ್ಕೊಂಡಿದ್ವಿ ನಮ್ಮ ಲಾಗಿನ್ ಈ ಟೆಲಿಗ್ರಾಮ್ದಲ್ಲಿ. ನೀವು ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಲೇಬೇಕು, ಕನ್ಫರ್ಮ್ ಅಂತ ನೀವು ಹೊಡೆದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಓಕೆ, ಆ ಅಫಿಷಿಯಲ್ ಚಾನಲ್ನ ಕ್ಲಿಕ್ ಮಾಡು, ಟೆಲಿಗ್ರಾಮ್ಗೆ ಜಾಯ್ನ್ ಅಂತ ಕೇಳ್ತಾರೆ. ಜಾಯ್ನ್ ಆದರೆ ನಿಮಗೆ ಆ ಒಂದು ಟೆಲಿಗ್ರಾಮ್ ಜಾಯ್ನ್ ಆದರೆ ಮಾತ್ರ ಈ ಮೆಸೇಜ್ಗಳು ಬರ್ತವೆ. ಈಗ XMR ಅಂತ ಬಂದಿದೆ, ಅದನ್ನು ಮಾರ್ಕೆಟ್ ಅಂತ ಇದೆ ನೋಡಿ, ಕೆಳಗಡೆ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಬೇಕು. XMR ಎಲ್ಲಿದೆ? ಇಲ್ಲಿದೆ ನೋಡಿ, XMR. ಓಕೆ, ಈ XMR ಮೇಲೆ ಕ್ಲಿಕ್ ಮಾಡಬೇಕು ಈ ದಿನ ನಮಗೆ ಹಣ ಬರಬೇಕಂತೇಳಿದ್ರೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಇಲ್ಲಿ ಮೈನರ್ ರೋಬೋಟ್ ಅಂತ ಬಂದಿದೆ ನೋಡಿ, ಗ್ರೀನ್ ಕಲರ್ನಲ್ಲಿ ಮೈನರ್ ರೋಬೋಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಹಣ ಆಟೋಮೆಟಿಕ್ ಅದಟ್ಟಿಗೆ ತೆಗೆದುಕೊಳ್ಳುತ್ತೆ. ನಾವು ಯಾವುದು ಯಾರೇ ಆಗಲಿ ಹಣವನ್ನು ಎಡಿಟ್ ಮಾಡಬೇಡಿ, ಅದಟ್ಟಿಗೆ ತೆಗೆದುಕೊಳ್ಳುತ್ತೆ. ನಾವು ಏನಿದ್ರು ಕನ್ಫರ್ಮ್ ಅಂತ ಹೊಡಿಬೇಕಷ್ಟೇ. ಓಕೆ, ಹಣ ಬಂದಿದೆಯಲ್ಲ ಅಂತ ನೋಡ್ಕೋಬೇಕು. ಹಣ ಬಂದಿದೆ ಅಂತಂದರೆ ನಿಮ್ಮ ಲಾಗಿನ್ ಆಗಿದೆ ಅಂತ ಲೆಕ್ಕ, ಹಣ ಬಂದಿಲ್ಲ ಅಂತೇಳಿ ಇನ್ನೂ ಲಾಗಿನ್ ಆಗಿರೋದಿಲ್ಲ. ಓಕೆ, ಕನ್ಫರ್ಮ್ ಅಂತ ಹೊಡಿತೀನಿ. ಓಕೆ, ಸಕ್ಸಸ್ ಆಯಿತು. ಇಲ್ಲಿ ಇಂಟು ಕ್ಯಾನ್ಸಲು, ಇಲ್ಲಿ ಬ್ಯಾಕ್ ಹೋಗ್ತೇನೆ. ಓಕೆ, ಮೈ ಮೇಲೆ ಕ್ಲಿಕ್ ಮಾಡಿ ಈ ದಿನ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ನಾನು ತೋರಿಸ್ತೇನೆ. ಮೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟೆಲ್ಲ ಆಪ್ಷನ್ಗಳು ಓಪನ್ ಆಗ್ತವೆ.
ಓಕೆ, ಇಲ್ಲಿ ಬಂದು ಮೈ ಮೇಲೆ ಕ್ಲಿಕ್ ಮಾಡಿದ್ದು ನಾವು ಈ ದಿನ ಈ ದಿನ ಅರ್ನಿಂಗ್ ಮಾಡಿದ್ದು, ಈ ದಿನ ನನಗೆ ಎಷ್ಟು ಅಮೌಂಟು ಲಾಭ ಬಂದಿದೆ ಅಂತೇಳಿ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, 1,110 ರೂಪಾಯಿ ಅರ್ನಿಂಗ್ ಈ ದಿನ ನನಗೆ, 1,110 ರೂಪಾಯಿ ಈ ದಿನ ನನಗೆ ಅರ್ನಿಂಗ್ ಇದೆ. ಈಗ ನಾವು ಅಸೆಟ್ ಮೇಲೆ ಕ್ಲಿಕ್ ಮಾಡಿದರೆ, ಅಸೆಟ್ ಮೇಲೆ ಕ್ಲಿಕ್ ಮಾಡಿದ ಕೆಳಗಡೆ ನನ್ನಲ್ಲಿ ಎಷ್ಟು ಹಣ ಇದೆ, ನಾನು ಕೇವಲ ಹಾಕಿಕೊಂಡಿರ್ತಕ್ಕಂಥ ಹಣ ಬಂದು 5,000. 5,000 ಹಣಕ್ಕೆ ನನಗೆ ವಿತ್ಡ್ರಾ ಮಾಡಿಕೊಂಡಿದ್ದು ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿರೋದು, ಇದು ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿರೋದು 31,553 ರೂಪಾಯಿ. ಈಗಾಗಲೇ ನನಗೆ ಬಂದಿರತಕ್ಕಂಥ ಇನ್ನು ವಿತ್ಡ್ರಾ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹಣ ಬಂದು 19,614 ರೂಪಾಯಿ 49 ಪೈಸೆ ಇದೆ. ಈಗ ಅದರಲ್ಲಿ 5,000 ಬಿಟ್ಟರೆ ಎಷ್ಟು, 14,614 ರೂಪಾಯಿ 49 ಪೈಸೆ ಅಮೌಂಟ್ ಇದೆ. ನಾನು ಸೋಮವಾರ ನಾನು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಒಳಗಡೆ ನಾವು ವಿತ್ಡ್ರಾ ಮಾಡ್ಕೊಳ್ಬಹುದು. ಸೋಮವಾರದಿಂದ ಶುಕ್ರವಾರದ ಒಳಗಡೆ ನೀವು ವಿತ್ಡ್ರಾ ಮಾಡ್ಕೋಬೇಕು. ಓಕೆ, ಅದು ವಿತ್ಡ್ರಾ, ಅದು 11 ಗಂಟೆಯಿಂದ 1 ಗಂಟೆ ಒಳಗಡೆ ವಿತ್ಡ್ರಾ ಟೈಮ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಬಂದು ಹೋಮ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ. ನಿಮಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ತೋರಿಸ್ತೇನೆ. ನಿಮಗೆ ಕಡಿಮೆ ಅಮೌಂಟನ್ನು ಹಾಕ್ಕೊಂಡು ನೀವು ಜಾಯ್ನ್ ಆಗಿ. ಇದರಲ್ಲಿ 6% ಯಾರ ಮನೆಯಲ್ಲೂ ಇಲ್ಲ. ಪ್ರತಿದಿನ ಮನೆಗಳು ಖರ್ಚಿಗಾದ ಗಾಡಿ ಪೆಟ್ರೋಲ್ಗಾದರೂ ಬರುತ್ತೆ. ನೀವು ಕಡಿಮೆ ಅಮೌಂಟನ್ನು ಹಾಕಿಕೊಂಡು ಜಾಯ್ನ್ ಆಗಿ. ನನ್ನ ಕಡೆಯಿಂದನೇ ಜಾಯ್ನ್ ಆಗಬೇಕಂತೇನು ಇಲ್ಲ, ನಿಮ್ಮ ಹತ್ರದವ್ರ ಹತ್ರನೂ ಜಾಯ್ನ್ ಆಗಿ. ಬಟ್ ಆದರೆ ಈ ವಿಡಿಯೋ ಕೆಳಗಡೆ ರೆಫರಲ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗಬೇಕಂತಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗಿ ಪ್ರತಿಯೊಬ್ಬರು ನಿಮಗೇನೇ ಇರಲಿ ಆ ವಿಡಿಯೋ ಕೆಳಗಡೆ ಮೆಸೇಜನ್ನು ಹಾಕಿ ನಾನು ರಿಪ್ಲೈ ಕೊಡ್ತೇನೆ. ಇಲ್ಲ ನನ್ನ ಫೋನಿಗೆ ಕಾಲ್ ಮಾಡಿದರೂ ನಾನು ರಿಪ್ಲೈ ಮಾಡಿ ಮಾತಾಡ್ತೇನೆ. ಓಕೆ, ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ತೇನೆ ನೋಡಿ. ಓಕೆ, ನಾವು ಅಮೌಂಟನ್ನು ಡೆಪಾಸಿಟ್ ಮಾಡ್ಕೊಳ್ಳೋದು ಇದು ರೀಚಾರ್ಜ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು 2,000 ಇಲ್ಲ 5,000, 10,000, 30,000, 50,000, 1,00,000 ಎಷ್ಟಾದರೂ ಅಮೌಂಟನ್ನು ಹಾಕಿಕೊಳ್ಬಹುದು. ಓಕೆ, ಮಿನಿಮಮ್ಮು 2,000 ರೂಪಾಯಿ ಇಲ್ಲಿದ್ದ ಸ್ಟಾರ್ಟ್ ಇದೆ. ನಾನು 10,000 ಅಮೌಂಟನ್ನು ಹಾಕಿಕೊಳ್ತೇನೆ ಅಂತ ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ Pay 2, Pay 3, Pay 4 ಅದ ಆಟೋಮೆಟಿಕ್ ತೆಗೆದುಕೊಳ್ಳುತ್ತೆ. ಕನ್ಫರ್ಮ್ ಅಂತ ಹೊಡಿಬೇಕು. ಓಕೆ, ಕನ್ಫರ್ಮ್ ಅಂತ ಹೊಡೆದ ತಕ್ಷಣ ನೀವು ಆಲ್ಮೋಸ್ಟ್ ಆಲ್ Paytm ಮೂಲಕ ಪೇಮೆಂಟನ್ನು ಮಾಡಿ. Paytm ಮೂಲಕ ಪೇಮೆಂಟ್ ಮಾಡಿ Paytm ಸೆಲೆಕ್ಟ್ ಮಾಡಿಕೊಂಡೆ. Paytm ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಕೇಳುತ್ತೆ. ಪ್ರೊಸೀಡ್ ಪೇ ಸೆಕ್ಯೂರ್ಲಿ 10,000. ಓಕೆ, ನಾವು ಫೋನ್ಪೇ ನಂಬರ್ ಈಗ ಯಾವುದು Paytm ನಂಬರ್ ಪಾಸ್ವರ್ಡ್ ಹಾಕಿ ನಾವು ಪೇಮೆಂಟನ್ನು ಮಾಡಬಹುದು. ಓಕೆ, ಇಲ್ಲಿ ನಾನಿಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ರೀಚಾರ್ಜ್ ಮಾಡ್ಕೊಳ್ಳೋದು ನೀವು ನೋಡಿದಿರಿ. ಹಾಗೆ ಪ್ರತಿದಿನವೂ ನಿಮಗೆ ಅರ್ನಿಂಗ್ ಇದೆ. ಪ್ರತಿದಿನ 8 ಗಂಟೆಗೆ ಬಂದುಬಿಡ್ತೀರಿ. ಯಾರ ಮನೇಲಿದೆ, ಪ್ರತಿದಿನ 8 ಗಂಟೆಗೆ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಓದ್ಬಿಟ್ರೆ ನಿಮಗೆ ಬೆಳಿಗ್ಗೆ ಹಂಗೆ ವಿತ್ಡ್ರಾ ಮಾಡ್ಕೊಳ್ಬಿಡ್ಬೋದು. ಅರ್ನ್ 6-8% ನಾವು ಅರ್ನಿಂಗ್ ಮಾಡ್ಬೋದು. ನಾವು ಅದರಲ್ಲೇ ಅಮೌಂಟ್ ಬಿಟ್ಟರೆ ನಮಗೆ ಅದ್ರ ಮೇಲೆ ಮತ್ತೆ 6% ಮಲ್ಟಿಪಲ್ ಆಗಿ ಕೊಡ್ತಾನೆ ಹೋಗ್ತಾನೆ. ಅದಕ್ಕಾಗಿ ನೀವು ನಿಮ್ಮ ಅಮೌಂಟನ್ನು ತೆಗೆದುಕೊಳ್ಳಿ, ಫಸ್ಟು ಡೆಪಾಸಿಟ್ ವಿತ್ಡ್ರಾ ಮಾಡ್ಕೊಳ್ಳಿ. ಆದಮೇಲೆ ನಿಮಗೆ ಬಂದಿರೋ ಲಾಭ ಅಮೌಂಟ್ ಬೇಕಾ ಅದರಲ್ಲಿ ಬಿಟ್ಟು ಆದಮೇಲೆ ವಿತ್ಡ್ರಾ ಮಾಡ್ಕೊಳ್ಳಿ. ಸಾಕಷ್ಟು ಜನರು ಅದರಲ್ಲೇ ಬಿಟ್ಟಿದ್ದಾರೆ. ಅದನ್ನು ನಾನು ಒಪ್ತೇನೆ. ಅವರವರು ಏನಾದರೂ ಅವ್ರ ರಿಸ್ಕ್, ಅವ್ರ ರಿಸ್ಕ್ ತೆಗೆದುಕೊಂಡು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಪ್ರತಿದಿನದ ಅಮೌಂಟು ನೀವು ವಿತ್ಡ್ರಾ ಮಾಡ್ಕೊಳ್ಳಿ. ಯಾರಿಗೂ ಯಾವ ವ್ಯಕ್ತಿಯ ಮಾತನ್ನು ಕೇಳಬೇಡಿ. ನಿಮ್ಮ ಅಮೌಂಟು ಫಸ್ಟ್ ನಿಮಗೆ ಬರಲಿ, ನನ್ನ ಸಜೆಷನ್. ಓಕೆ, ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಿ ನಿಮಗಿದು ಟ್ರೇಡಿಂಗ್ ಮಾಡೋ ತೋರಿಸಿದೆ. ನನ್ನ ಟೀಮ್ ಅಂತ ಎಷ್ಟು ಜನ ಇದ್ದಾರೆ ನೋಡಿ. ಟೀಮ್ ಮೇಲೆ ಕ್ಲಿಕ್ ಮಾಡಿದರೆ 160 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, 86 ಜನ ಡೆಪಾಸಿಟ್ ಮಾಡಿದ್ದಾರೆ, 324,000 ಅಮೌಂಟು ಡೆಪಾಸಿಟ್ ಆಗಿದೆ, 10 ಜನರು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, 2 ಜನ ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ, 178,395 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ನನ್ನ ಟೀಮ್. Level 1, Level 2, Level 3 ಈ ಥರ ಇದೆ. ನಾನು ಕನಿಷ್ಠ ಒಂದು 50 ಮೆಂಬರ್ಸ್ ಮೇಲೆ ಜಾಯಿನ್ ಮಾಡಿಸಿದ್ದಕ್ಕಾಗಿ ನನಗೆ ಮೈ ಮೇಲೆ ಕ್ಲಿಕ್ ಮಾಡಿ ನನಗೆ ಸ್ಯಾಲ್ರಿ ಬರ್ತಾ ಇದೆ. ಸ್ಯಾಲ್ರಿ ಅಂದರೆ 900 ರೂಪಾಯಿ ನನ್ನ ಸಪೋರ್ಟ್ ಮಾಡಲಿಕ್ಕೆ, ಬೆಂಬಲಿಸಲಿಕ್ಕೆ. ಅದು ಸ್ಯಾಲ್ರಿ ಅಂದರೆ ಅದು 900 ಯಾವ ಸ್ಯಾಲ್ರಿನೂ ಅಲ್ಲ ಅದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಸುಮ್ಮನೆ ಅವರು ಏನು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ನನಗೆ ಪ್ರತಿದಿನ ರಾತ್ರಿ 10 ಗಂಟೆಗೆ
ಒಂಬೈನೂರು ರೂಪಾಯಿ ನನಗೆ ಇಲ್ಲಿ ಕೊಡ್ತಾನೆ ನೋಡಿ, ಸ್ಯಾಲ್ರಿ ಅಂತಿದೆ, ಒಂಬೈನೂರು ರೂಪಾಯಿ ಅಮೌಂಟ್ ಹಾಕ್ತಾನೆ. ಈ ಥರ ಒಂದು ಒಳ್ಳೆ ಪ್ಲಾನ್ ಇದು ಡೆಫಿ. ಡೆಫಿಗೆ ನೀವು ಜಾಯ್ನ್ ಆಗಿ ಯಾರಿಗೂ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಂತ ನನ್ನ ಮಾತು, ನನ್ನ ಅಭಿಪ್ರಾಯ. ನಾನು ಈಗಾಗಲೇ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಾ ಇರ್ಬೋದು. ನೀವು ಕನಿಷ್ಠ ಕಡಿಮೆ ಅಮೌಂಟನ್ನು ಹಾಕಿ ಜಾಯ್ನ್ ಆಗಿ, ಕಡಿಮೆ ಅಮೌಂಟ್ ಹಾಕಿ ನೀವು ಜಾಯ್ನ್ ಆಗಿ ನೀವು ದುಡ್ಡನ್ನು ಸಂಪಾದನೆ ಮಾಡಿ. ಓಕೆ, ಇಷ್ಟು ನಿಮಗೆ ತೋರಿಸಿದ್ದೀನಿ. ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಲ್ವಾ, ಇಲ್ಲಿ ನೋಡಿ ಮೈ ಮೇಲೆ ಕ್ಲಿಕ್ ಮಾಡಿದರೆ, ಮೈ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಂಕ್ ಕಾರ್ಡ್ ಅಂತ ಇದೆ ನೋಡಿ ಕೆಳಗಡೆ, ಬ್ಯಾಂಕ್ ಕಾರ್ಡ್, ಬ್ಯಾಂಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಬೈಂಡ್ ಎ ಬ್ಯಾಂಕ್ ಕಾರ್ಡ್ ಅಂತ ಇದೆ, ಬೈಂಡ್ ಎ ಬ್ಯಾಂಕ್ ಕಾರ್ಡ್ ಅಂತ ಇದು ಕಾಣಿಸುತ್ತಾನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು, ಇನ್ನು ನೆಕ್ಸ್ಟು ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡು, ಫಂಡ್ ಟ್ರಾನ್ಸ್ಫರ್ ಪಾಸ್ವರ್ಡ್ ಕೇಳುತ್ತೆ, ಅಲ್ಲಿ ಕನ್ಫರ್ಮ್ ಅದೇ ಕೇಳುತ್ತೆ, ನೀವು ಅದನ್ನು ಹಾಕಬೇಕು ಆಗುತ್ತೆ. ಓಕೆ, ಇದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕೋದು ತೋರಿಸಿದ್ದೀವಿ. ವಿತ್ಡ್ರಾ ಮಾಡ್ಕೊಳ್ಳೋ ಸಹಿತ ನೀವು ಈಸಿಯಾಗಿದೆ, ಆ ಅಮೌಂಟನ್ನು ಹಾಕೋದು, ನಿಮಗೆ ಬಂದಿರತಕ್ಕಂಥ ಲಾಭದ ಅಮೌಂಟನ್ನು ನೀವು ಹಾಕಿ ವಿತ್ಡ್ರಾ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿರ್ತಕ್ಕಂಥ, ನೋಡಿ ಫ್ರೆಂಡ್ಸ್, ನಾನು ಹೇಳ್ತೇನೆ ಡೆಫಿ ಒಂದು ಬೆಸ್ಟ್ ಪಾಪ್ಯುಲರ್ ಡೆಫಿ, ಒಂದು ಒಳ್ಳೆ ಕಂಪ್ನಿ, ಎಕ್ಸ್ಚೇಂಜ್ ಕಂಪ್ನಿ, ಒಂದು ಒಳ್ಳೆ ಎಕ್ಸ್ಚೇಂಜ್ ಕಂಪ್ನಿ. ನೀವು ಜಾಯ್ನ್ ಆಗಿ ಅರ್ನಿಂಗನ್ನು ಮಾಡಿ, ನಿಮ್ಗೆ ಯಾರು ಜಾಯ್ನ್ ಆಗಬೇಕಂತಿದ್ರೆ ಈ ವಿಡಿಯೋ ಕೆಳಗಡೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರೆಫರಲ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗಿ ದುಡ್ಡನ್ನು ಸಂಪಾದನೆ ಮಾಡಿ. ನಾನೇ ಎಷ್ಟು ಸಂಪಾದನೆ ಮಾಡಿದ್ದೀನಿ, ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 40ರಿಂದ ಒಂದು 50,000 ಸಂಪಾದನೆ ಮಾಡ್ಬೋದು ನೋಡಿ. ನಾನು ಹಬ್ಬ ಬಂದರೆ ಒಂದು ತಿಂಗಳು ಸಹಿತ ಆಗಲ್ಲ, ಇಲ್ಲೊಂದು 31,000 ದುಡಿದೀನಿ, 31,000 ಪ್ಲಸ್ ಇಲ್ಲೊಂದು 14,600, ಒಂದು 40,000 ಆಯ್ತಲ್ಲ, 45,000 ಆಯಿತು. 45,000 ಅಮೌಂಟನ್ನು ನೀವು ಸಂಪಾದನೆ ಮಾಡಬಹುದು. ಓಕೆ ಫ್ರೆಂಡ್ಸ್, ಇಷ್ಟು ಈ ವಿಡಿಯೋ ನೋಡೋದಕ್ಕಾಗಿ ಇಷ್ಟೊತ್ತು. ನಿಮಗೆಲ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ನಮಗೆ ಸಪೋರ್ಟನ್ನು ಮಾಡಿ, ಬೆಂಬಲಿಸಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋಗಳನ್ನು ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸಿ, ಅರ್ನಿಂಗನ್ನು ಮಾಡಲಿ, ಅವರು ಅರ್ನಿಂಗ್ ಮಾಡಲಿ. ನೀವು ಯಾರಿಗೂ ಜಾಯ್ನ್ ಮಾಡಿ ಅಂತ, ಜಾಯ್ನ್ ಆಗಿ ಅಂತ ಹೇಳಬೇಡಿ. ಫಸ್ಟು ನೀವು ಜಾಯ್ನ್ ಆಗಿ ನೀವು ದುಡ್ಡು ತೆಗೆದುಕೊಳ್ಳಿ, ಆದಮೇಲೆ ಬೇರೆಯವ್ರು ಜಾಯ್ನ್ ಮಾಡಿಸಿ. ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡಬೇಡಿ. ಓಕೆ, ಅವರವರ ನಂಬಿಕೆ ಇದ್ದರೆ ಹಾಕಲಿ. ಬಟ್ ಇದರಲ್ಲಿ ಯಾವ ಕಂಪನಿಗಳು ಎಷ್ಟು ದಿನ ಇರ್ತವೆ ಗೊತ್ತಿಲ್ಲ. ಈ ಕಂಪ್ನಿ ಆಗಲಿ, ನಾನು ಹೇಳ್ತಕ್ಕಂಥ ಕಂಪ್ನಿ ಆಗಲಿ, ಎಷ್ಟು ದಿನ ಇರ್ತವೆ ಗೊತ್ತಿಲ್ಲ. ಬಟ್ ನಂಬಿಕೆಯಿಂದ ಹಾಕಿ ನಾನಂತೂ ದುಡ್ಡು ತೆಗೆದುಕೊಳ್ತಾ ಇದ್ದೇನೆ, ನಾನು ತೋರಿಸಿದ್ದೇನೆ. ಓಕೆ ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ, ಧನ್ಯವಾದಗಳೊಂದಿಗೆ.